ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹಣಗಿ ಗ್ರಾಮ ಪಂಚಾಯಿತಿಯ ವಾಟರ್ಮ್ಯಾನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ವೀರಭದ್ರಪ್ಪ ಹುಸೇನ್ಪುರ ಗ್ರಾಮದ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹಣಗಿ ಪಂಚಾಯತ್ನವರು ಸರಿಸುಮಾರು 6 ವರ್ಷದ ವೇತನ ತಡೆ ಹಿಡಿದಿದ್ದಾರೆ ಅಂತ ವಾಟರ್ಮ್ಯಾನ್ ಹೇಳಿಕೆಯನ್ನ ನೀಡಿದ್ದಾರೆ. ವೇತನ ವಿಚಾರವಾಗಿ ಹಾಗೂ ಕ್ಷುಲ್ಲಕ ಕಾರಣಕ್ಕಾಗಿ ಉಪಾಧ್ಯಕ್ಷ ಹಾಗೂ ಸದಸ್ಯರು ಮನಸ್ಸು ಇಚ್ಛೆ ತಳಿಸಿದ್ದಾರೆ. ಹಿಂದೆಯೂ ಕೂಡ 2 ಬಾರಿ ಹಲೆ ಆಗಿದೆ ನನ್ನ ಮೇಲೆ ಅಂತ ಕೂಡ ವಾಟರ್ಮ್ಯಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಸದ್ಯ ಪ್ರಕರಣ ಕವಿತಾಳ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಟರ್ಮ್ಯಾನ್ ಕವಿತಾಳ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿದ್ದಾನೆ. ಮನೆಯಲ್ಲಿ ಮೊಮ್ಮಗ ತಾನು ಇಬ್ಬರು ಮಾತ್ರ ವಾಸವಾಗಿದ್ದೀವಿ ಅಂತ ಹೇಳಿದ್ದಾರೆ. ಊಟಕ್ಕೆ ಮೊಮ್ಮಗ ಮನೆ ಮನೆ ಭಿಕ್ಷಾಟನೆ ಮಾಡಿ ದಿನದ ಒಪ್ಪತ್ತಿನ ಊಟ ಮಾಡಿ ಬದುಕುತ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕವಿತಾಳ ಸಮುದಾಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಓಕೆ ವಾಹಿನಿಯ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ವಾಟರ್ಮ್ಯಾನ್ ಆಗಿರುವಂತಹ ವೀರಭದ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಈಗ ಈ ರೀತಿಯಾಗಿ 6 ವರ್ಷದಿಂದ ನಿಮ್ಮ ವೇತನವನ್ನ ತಡೆ ಹಿಡಿದಿರೋದು ಯಾಕೆ ಸರ್? ಮೇಡಮ್, ನಾನು 92ರಿಂದ ಮಾಡಕತ್ತೀನಿ ರೀ. ಮಂಡಲ ಅವಾಗ ಗ್ರಾಮ ಪಂಚಾಯತ್ ಆಮೇಲೆ 92ರಿಂದ ಮಂಡಲದಿಂದ ಮಾಡ್ಕೊಂತ ಬಂದೇನೆ ರೀ. ಮಾಡ್ಕೊಂತ ಬಂದ್ರೆ ಅದು 6 ವರ್ಷ ಹೆಂಗಾಯ್ತು ಅಂದ್ರೆ, ವರ್ಷ ಎರಡು ತಿಂಗಳ ಪೇಮೆಂಟ್ ಹಂಗೆ ಬ್ಯಾಲೆನ್ಸ್ ಬಂದ್ಕೊಂತ ಕೊಟ್ಕೊಂತ ಇದ್ದಾರೆ. ಆ ಬ್ಯಾಲೆನ್ಸ್ 3 ವರ್ಷದ ಮೇಲೆ ನಿಂತ್ಕೊಂಡ್ರಿ. 3 ವರ್ಷದ ಮೇಲೆ ನಿಂತ ಮೇಲೆ ಈಗ ಏನ್ ಮಾಡಿದ್ರಿ? ಈಗ 4 ವರ್ಷದ ಕೆಳಗಡೆ ಅವ್ರು ಪೇಮೆಂಟ್ ಕೇಳೋಣ, ಇಲ್ಲಪ್ಪ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ, ಟ್ಯಾಕ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಹಿಂಗೆ ಯಾಮಾಷ್ಟ ಅಂತ ಹೋದ್ರಿ. ಈಗೆಲ್ಲ ಇದು ಮತ್ತೆ ನಾನು ರಿಟೈರ್ಡ್ ಅವ್ರು ಹೇಳೋ ಲೆಕ್ಕ ರಿಟೈರ್ಡ್ ಆದ್ಮೇಲೆ ನಾ 3 ವರ್ಷ ಆಗಿದ್ರಿ. 3.5 ವರ್ಷ ಆದನು ನನ್ನ ಉದ್ರಿ ಬಿಸಿಕೊಂಡ್ರೆ ನನ್ನ ಶಿಟಿಗೆ ಯಾರು ನನ್ನ ಗುಡಿಸ್ತಾರ? ಪೇಮೆಂಟ್ ಕೇಳಿದ್ರೆ ನಿನ್ನೆ ರಾತ್ರಿ ಹೊಡೆದಾರೆ ನಮ್ಮ ಮಗಳು. ಆ ಪೀಡವು ಏನಂತ ಏನ್ ಹೇಳ್ತಾರೆ, ನಾಕಿರ ಬುಧನಾಗಿದ್ರೆ ನಾಕೆ ಬಡೋದಕ್ಕೆ ಬೀಗ ಕಷ್ಟ ಯಾರು ಮಾಡ್ಕೊಂಡ್ರೆ ಅಂತ ಪೀಡ ಅಂತಾರೆ.
ಪೇಂಟ್ ಕೇಳಕ ನೋಡಿದೆಲ್ಲ ಬಂದು ನನ್ನ ಪಂಜಾಬಿ ದೀನ ಮುರಿಯ ಬರ್ತದ ತಮ್ಮ ಪ್ರೈವೇಟ್ ಮೆಂಬರ್ ಈಗ ಹಾಕೊಂಡು ಚಾಲು ಮಾಡಿದ್ದಾರೆ. ಚಾಲು ಮಾಡಿದ್ಮೇಲೆ ಅದು ನಾನಿಗೆ ಇದು ಸರ್ ತಿಳಿಸ್ರಿ ಸರ್ ಹಿಂಗಾಗಿ ಅನ್ಯಾಯ ಆಗ್ಯದ. ನಾನು ಇಷ್ಟು ವರ್ಷದಿಂದ ಬಂದಿದ್ದೀನಿ, ನನಗೆ ಆರು ವರ್ಷದ ಪೇಮೆಂಟ್ ಬರ್ತದ ಅವ್ರು ಯಾರನ್ನ ಬಂದು ಅಡ್ಡಗಡೆ ಬಂದ್ರೆ ಈ ಸಾಬ್ರು ಮಾತಾಡ್ತಾರ, ಈ ಸಾಬ್ರು ಫೋನ್ ಮಾಡಂತ ಹೇಳಿದ್ರು ಅವರು ನನಗೆ. ನಾನು ಅವ್ರು ಹೇಳಿದ ಪ್ರಕಾರ ಬೀಗ ಮುರುಗೇಶ್ ಯಾವ ಬೀಗ ಮುರು ನನ್ನ ಬಸ ಬೀಗ ಇಟ್ಕೊಂಡು ಬರೋದೇ ಬಂದ್ರಿ ಅವರು ಬಂದ ಯಾವನ ಕೆಲ ಮುರಿದಾರೆ ಬೀಗ ಅಂದ್ರೆ ನಾನು ಮೂವತ್ತು ವರ್ಷ ಕೊಡ್ತೀನಿ ಮೊನ್ನೆ ಮೊನ್ನೆ ನೀವು ಮಾಡಿದ್ರೆ ನಾನು ಪೇಮೆಂಟ್ ಬರೋದು ಆರು ವರ್ಷದ್ದು. ಈ ಸಾಬ್ರು ಹೇಳ ಈ ಸಾಬ್ರು ಕೂಡ ಮಾತಾಡಂಗೆ ಏ ಇವಾಗಲಿ ಇವಾಗಲಿ ನಿನಗೆ ಬೇಗ ನೀನು ಹೋಗದೆ ನಾನು ಹಾಕಿ ಬೀಗ ಮತ್ತೆ ಮುರಿಯ ಬರ್ತದೆ ಮುರಿಯ ಬರೋದಕ್ಕೆ ಅದು ಸ್ವಲ್ಪ ಅರ್ಧ ಕಿಲೋಮೀಟರ್ ಆದ್ರೆ ಅಡಿ ಹೋಗಿದ್ರೆ ಅದು ಬೋರ್ ಸಪ್ಲೈ ಅಲ್ಲಿ ಯಾರು ರಾತ್ರಿ ಎಂಡೋರಿ ನೀರಿಂದ ಶಾಟೇಜ್ ರಾತ್ರಿ ಒಂಬತ್ತು ಗಂಟೆ ತಾನು ಕೊಡ್ತೇನೆ ಎಲ್ಲರು. ಆ ಟೈಮ್ದಾಗ ಬಂದ್ಗೆ ಇಬ್ಬರು ಬೈಕ್ ಹಾಕೊಂಡ್ಬಂದು ಅವ್ರ ನಂಬರ್ ಇನ್ನೊಬ್ಬ ನಾನು ಕೀಳು ಕಸ್ಕೊಂಡವನ್ನ ಬಂದ್ಗೆ ಎಕ್ಕದಂಬ ಹೊಡೆದ್ರು ಅಲ್ಲಿ ರಾತ್ರಿ ಎಂಟು ಯಾರು ಇರ್ತಾರೆ ಇವಾಗ ಹೊಡೆದ್ರು ಹೊಡೆದ್ಗೆ ಎಲ್ಲ ಮೈ ತುಂಬಾ ಮಾಡಿ ಸ್ವಲ್ಪ ಮೂಳಿ ಇದಾಗ ಹೇಳಿ ಆಮೇಲೆ ಇನ್ನೊಬ್ಬರು ನಂಬರ್ ಫೋನ್ ಮಾಡಿ ಮಾಡ್ದಂತ ಹೇಳಿ ಅವನು ಇನ್ನೊಬ್ಬರು ಮೆಂಬರ್ ಕಲ್ತು ಅವ್ರ ಕೈಲಿ ಓಡಿಸಿ ಇಲ್ಲೆಲ್ಲ ರಾಜಾಟ ಮಾಡಿದ್ರಿ. ನಾನು ಹಾಸ್ಪಿಟ್ಲ್ ಆಗಿದ್ದೀನಿ ಇಷ್ಟೆಲ್ಲ ಆಗ್ಯದ ನೋಡಿ ಪೇಮೆಂಟ್ ಕೇಳಿ ಇದಕ್ಕೆ ಬರ್ತಾರೆ ನೋಡ್ರಿ ಒಟ್ಟ ಬಡದ ಬಸ್ಸಲ್ಲಿ ಪೇಮೆಂಟ್ ಬುಕ್ ಬಿಡ್ತಾನ ನಾನು ಇರೋನು ಒಬ್ಬರು ಮೇಡಮ್ ನಂತ ಯಾರ್ಯಾರು ನನ್ನ ಮೇಡಮ್ ಮಕ್ಕಳು ಅಲ್ಲಿಲ್ಲ ನಮ್ಮ ಮಗ ತೀರ್ಕನ್ನಡ ಒಂದು ಕೂಸಿನ ತಗೊಂಡು ನಾ ಸಂಸಾರ ಮಾಡಕತ್ತೀನಿ ಬಾಬು ಉಪವಾಸ ಹುಡುದು ಬೇರೆ ಇರ್ತದೆ ಮನೆ ಬಂದು ಮಂದಿ ಮನೆಗೆ ಸಿಗೋಣ ಹೋಗ್ತದ್ರಿ ರಾತ್ರಿ ಹಾಸ್ಪಿಟ್ಲ್ ಯಾರು ನೋಡಕ್ ಬಂದಿಲ್ವಾ ಅಧಿಕಾರಿಗಳು ಆಗ್ಲಿ ಯಾರು ಆಗ್ಲಿ ಹಾಸ್ಪಿಟ್ಲ್ ಯಾರು ನಿಮ್ಮ ನೋಡಕ್ ಬಂದಿಲ್ವಾ ಅಧಿಕಾರಿಗಳು ಯಾರು ಯಾರು ಬಂದಿಲ್ರಿ ಯಾರು ಬಂದ್ರೆ ಅದೇ ಇವ್ ಸಾಬನೇ ಮುರಿದ ಪತ್ತ ಹಾಕೊಂಬತ್ತ ಇಲ್ಲಿ ನೋಡಿ ಕುಂತ್ಕೊಂಡು ಮಾತಾಡ್ರಿ ಅಂತಂದ್ರೆ ಹೇಳಿದತ್ತ ತಾನೆ ನೀವು ಹೋರಾಟ ಮಾಡೋದಷ್ಟೇ ಹೋರಾಟ ಮಾಡಿದ್ರೆ ಸ್ವಲ್ಪ ಹೋರಾಟ ಮಾಡಿದ್ರೆ ನಿಮ್ದು ನಿಮ್ ಕಳಿತವಲ್ಲ ಸಿಗುತ್ತೆ ಅದನ್ನ ಯಾರು ಮೋಸ ಮಾಡಕ್ಕಂತ ಆಗಲ್ಲ. ಯಾಕಂದ್ರೆ ಕಾನೂನು ಯಾರಿಗಿಂತ ದೊಡ್ಡದೇ ಅಲ್ಲ ನೀವು ಕಾನೂನು ನೀವು ಕಷ್ಟಪಟ್ಟು ದುಡ್ಡಿದ್ದೀರಾ ನೀವು ಕಷ್ಟಪಟ್ಟು ದುಡ್ಡಿದ್ದೀರಾ ನಿಮ್ ದುಡ್ಡು ಎಲ್ಲೂ ಹೋಗಲ್ಲ ಬಂದೇ ಬರುತ್ತೆ ಇಷ್ಟೆಲ್ಲ ನೀವೆಲ್ಲ ಬಂದ್ರು ಒಳ್ಳೆ ಓಕೆ ಓಕೆ ನಾವು ಕೂಡ ನಮ್ಮ ಒಂದು ವಾಹಿನಿಯಿಂದ ಒತ್ತಡವನ್ನು ಹಾಕ್ತೀವಿ ಏನು ತಡೆ ಹಿಡಿದಿರ್ತಾರೆ ಸೇರುವ ತರ ನಾವು ಇದು ಮಾಡ್ತೀವಿ. ಖಂಡಿತ 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 ಸರ್ ಓಕೆ ಓಕೆ ಧನ್ಯವಾದಗಳು ಸರ್ ಇಷ್ಟು ಕೂಡ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ವಿ. ಸರ್ ಇವಾಗ ಮನೇಲಿ ಯಾರು ಇರ್ತೀರಿ ನೀವು ಮತ್ತೆ ನಿಮ್ ಜೀವನ ನಿರ್ವಹಣೆ ಹೆಂಗ್ ಸರ್ ಯಾರ ಮೆಂಬರು ಗಾಡಿ ತಗೊಂಡ್ಬಂದು ಹೊಡೆದ